ನರಹಂತಕ ರಸ್ತೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ ಈ ಒಂದು ವ್ಯವಸ್ಥೆ ಇನ್ನೂ ಕೂಡ ಬದಲಾಗ್ತಾ ಇಲ್ಲ ಅಂದ್ರೆ ನಮಗೆಲ್ಲರಿಗೂ ಕೂಡ ದುರ್ದೈವ ಅಂತಾನೆ ಹೇಳಬಹುದು ಬೆಳಗಾವಿ ಜಿಲ್ಲೆಯ ಭೈರವಂಗಲದ ಈ ಒಂದು ನಗರದಲ್ಲಿ ಇಂತ ದುರ್ದೈವದ ಸ್ಥಿತಿಯನ್ನ ನೋಡಬೇಕಾದಂತ ಅನಿವಾರ್ಯ ನಮ್ಮ ನಿಮಗೆ ಎದುರಾಗಿರುವಂತದ್ದು ಬನ್ನಿ ಈ ಸ್ಟೋರಿಯನ್ನ ಈಗ ಅಮೋಕ್ ಟಿವಿ ಬಟಾವೇಲು ಮಾಡ್ತಾ ಇರುವಂತದ್ದು ಯಾವ ವಿಚಾರಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ ಎಸ್ ಗಮನಿಸ್ತಾ ಇದ್ದೀರಾ ನೀವು ಬಸವೇಶ್ವರ ಕಾಲೋನಿಗೆ ಬಂದ್ರೆ ನಿಜಕ್ಕೂ ಕೂಡ ನಿಮಗೆ ನಾಚಿಕೆ ಆಗುತ್ತೆ ಗ್ರಾಮೀಣ ಭಾಗದಲ್ಲಿರದ ಪರಿಸ್ಥಿತಿ ನಗರದಲ್ಲಿ ಕಾಣ್ತಾ ಇದೆ ಬೈಲವಂಗಲದಲ್ಲಿ ಈ ನಗರದಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳು ಚರಂಡಿಗಳು ಆಗ್ತಾ ಇದಾವೆ ಬಸವೇಶ್ವರ ಕಾಲೋನಿ ಜನರ ಗೋಳು ಕೇಳೋರು ಯಾರು ಬೆಳಗಾವಿ ಜಿಲ್ಲೆಯ ಬೈಲವಂಗಲ ತಾಲೂಕಿನ ಕರ್ಮಕಾಂಡವನ್ನ ಇವಾಗ ಅಮೋಕ್ ಟಿವಿ ಬಟಾಬೈಲ್ ಮಾಡ್ತಾ ಇರುವಂತದ್ದು ಮಳೆಗಾಲ ಬಂತೆಂದ್ರೆ ಕೆಸರು ಗದ್ದೆ ಆಗುತ್ತೆ ಕಾಲೋನಿ ಇದು ಅಧಿಕಾರಿಗಳಿಗೆ ಇಡಿ ಶಾಪ ಆಗ್ತಾ ಇದ್ದಾರೆ ಕಾಲೋನಿ ಜನ ನಗರದಲ್ಲಿ ಈ ರೀತಿಯಾದಂತ ರಸ್ತೆ ಇದೆ ಅಂದ್ರೆ ಆಡಳಿತದ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮಳೆ ಬಂದ್ರೆ ರಸ್ತೆ ಎಲ್ಲ ಕೆರೆ ಅಂತ ಆಗುವ ಪರಿಸ್ಥಿತಿ ಜನರಿಗೆ ಓಡಾಟಕ್ಕೆ ಇನ್ನೆಲ್ಲಿ ಓಡಾಡ್ತಾರೆ ರಸ್ತೆಯಲ್ಲಿ ಎಲ್ಲೆಲ್ಲೂ ಗುಂಡಿಗಳು ಎಷ್ಟೇ ಬಾರಿ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್ ಶಾಸಕರಿಗೆ ಚೀಮಾರಿ ಆಗ್ತಾ ಇದ್ದಾರೆ ಕಾಲೋನಿ ಜನ ಮತ ಕೇಳೋಕೆ ಮಾತ್ರ ಬರ್ತೀರಾ ಇವಾಗ ಎಲ್ಲಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಆಗ್ತಾ ಇದ್ದಾರೆ ಶಾಸಕ ಮಹಂತೇಶ್ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಕಾಲೋನಿ ಜನ ಇಷ್ಟೇ ಅಲ್ಲ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ್ ಮಡ್ಲಿಗೆ ಕೂಡ ಭೇಟಿಯನ್ನ ಪರಿಶೀಲನೆ ಮಾಡಿದ್ದಾರೆ ಭೇಟಿಯನ್ನ ಕೊಟ್ಟು ಶಾಸಕರ ವಿರುದ್ಧ ಗರಂ ಆಗಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಗಿ ಗಮನಿಸ್ತಾ ಇದ್ದೀರಾ ನೀವು ಇದೇನು ರಸ್ತೆಯೋ ಅಥವಾ ಗದ್ದೆಯೋ ಅನ್ನುವಂತ ರೀತಿಯಲ್ಲಿ ಆಗಿದೆ ಮಕ್ಕಳು ಆಟ ಆಡುವಂತ ಸ್ಥಿತಿ ನೋಡ್ತಾ ಇದ್ದೀರಾ ನೀವು ಗದ್ದೆಯಲ್ಲಿ ಅದೇನು ರಸ್ತೆಯೋ ಅಥವಾ ಯಾವುದಾದ್ರೂ ಹೊಲದ ಗದ್ದೆಯೋ ಅನ್ನಿಸ್ತಾ ಇದೆ ಯಾರಾದರೂ ಓಡಾಡೋದಕ್ಕಾಗುತ್ತಾ ಒಂದೇ ಒಂದು ಬಾರಿ ನೀವು ಅಲ್ಲಿಂದ ಇಲ್ಲಿಗೆ ಹೋಗಿ ಬನ್ನಿ ಅದೇ ಕಾಲೋನಿಯಲ್ಲಿ ಒಂದೇ ಒಂದ್ಸಲಿ ಕಾರನ್ನು ಇಳಿದು ನೋಡ್ಕೊಂಡು ಬನ್ನಿ ಶಾಸಕರೇ ಏನಾದರೂ ಹೇಳಿದ್ರೆ ಸಮಸ್ಯೆಗಳು ಇದ್ದೇ ಇರ್ತವೆ ಅಂತ ಜಾರ್ಕೊಂಡು ಬಿಡ್ತೀರಾ ಮಳೆ ಬರ್ತಿದೆ ಅಂತ ಜಾರ್ಕೊಂಡು ಬಿಡ್ತೀರಾ ಇದೆಲ್ಲವೂ ಕೂಡ ಅಭಿವೃದ್ಧಿ ಪಡಿಸಿದ್ರೆ ಇಂತಹ ಮಾತುಗಳು ಯಾಕೆ ಬರ್ತಾ ಇದ್ವಿ ಜನಗಳು ಯಾಕೆ ನಿಮ್ಮ ಮೇಲೆ ಈ ರೀತಿ ಚೀಮಾರಿ ಆಗ್ತಾ ಇದ್ರು ಇಂತಹ ಸ್ಥಿತಿಯನ್ನ ಎಲ್ಲೂ ನೋಡಿದ್ರಕ್ಕೆ ನೀವು ಸಾಧ್ಯನೇ ಇಲ್ಲ ಇದು ಬಸವೇಶ್ವರ ಕಾಲೋನಿ ಬೈಲವಂಗಲದಲ್ಲಿನ ಒಂದು ದೃಶ್ಯ ಈ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಮೋಕ್ ಟಿವಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಈಗಾಗಲೇ ಬಸವೇಶ್ವರ ಆಶ್ರಯ ಕಾಲನಿ ಮತ್ತು ದೇವಲಾಪುರ ರೋಡ್ ಈ ಪ್ಲಾಟ್ದಲ್ಲಿ ಪ್ರತಿ ವರ್ಷವೂ ಈ ಮಳೆ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ ಯಾರೂ ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ ಶಾಲೆ ಮಕ್ಕಳು ಸರಿ ಹೊರಗೆ ಹೋಗೋಂಗಿಲ್ಲ ಆಮೇಲೆ
ವಯಸ್ಸಾದವರಂತ ಹೊರಗೆ ಬರಂಗಿಲ್ಲ ಯಾಕಂದ್ರೆ ಏನಾರ ಆಗಿ ಈ ಒಂದು ಮುದುಕಿಗೆ ಬೆಟ್ಟೆದಿವು ಆ ಅಮ್ಮಗ ಒಂದು 90 ವಯಸ್ಸು ಶುಗರ್ ಬಿಪಿ ಎಲ್ಲ ಐತೆ ಆಕಿಗೆ ದವಾಖಾನೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ದವಾಖಾನೆ ಹೋಗಬೇಕಾದ್ರೆ ರೋಡ್ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಇದ್ರೂ ಸಹಿತ ನಮ್ಮ ಭಾಗದ ಶಾಸಕರು ಮಾತೇಶ್ ಕೌಜಲ್ಗೆವರು ಕಡೆ ಏನಾರು ಒಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ್ರೆ ಭಾಳ ಒಳ್ಳೆಯದಾಗತ್ತೆ ಹಿಂದೆ ಈ ರೋಡಿನಾಗ ನೀವು ಒಂದು ದಿನ ಅಡ್ಡಾಡ್ರಿ ನಿಮಗೆ ಏನು ಜನರ ಕಷ್ಟ ಏನು ತ್ರಾಸ ಐತೆ ಅನ್ನೋದನ್ನು ಸ್ವಲ್ಪ ನಿಮಗೆ ಮನವರಿಕೆ ಆಗತ್ತೆ ಆ ಕಾರಣಕ್ಕಾಗಿ ನಿಮಗೆ ಇವತ್ತು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ಈ ರೋಡಿಗೆ ಈಗ ಜನರ ಅಡ್ಡಾಡಕ್ಕೆ ತಾತ್ಕಾಲಿಕವಾಗಾದರೂ ಈಗ ಸದ್ಯ ಕಡಿ ಹಾಕಬೇಕು ಬೈಲೂರು ನಗರದ ಅನಾಥ ನಗರ ಆದಂಥ ಬಸವೇಶ್ವರ ಆಶ್ರಯ ನಗರ ಇಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಬಹಳ ಒಂದು ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಎಲೆಕ್ಷನ್ ರಾಜಕೀಯ ಸಮೀಪ ಬಂತಪ್ಪ ಅಂತಂದ್ರೆ ಅವಾಗ ಅಷ್ಟೇ ಬರ್ತಾರೆ ಬಂದ ಕೆಲಸ ಏನಿಲ್ಲಪ್ಪ ನಾವೆಲ್ಲ ಮುಂದಿನ ದಿನಮಾನಗಳಿಗೆ ಎಲ್ಲ ಸರಿ ಮಾಡಿಕೊಡ್ತಾವೆ ಅಂತೇಳಿ ಹೇಳ್ಕೊಂತ ನಾವು ಬರಾಕತ್ತ 15ರಿಂದ 20 ವರ್ಷ ಆಯಿತು ಇನ್ನೂವರೆಗೂ ಒಂದು ರೋಡಿಗೆ ಒಂದು ಟಾರ್ ಹಾಕ್ಸಿಲ್ಲ ಒಂದು ಕಲ್ಲು ಬಿಡಿಸಿಲ್ಲ ಒಂದು ಮಣ್ಣು ಬಿಡಿಸಿಲ್ಲ ಇದು ಸಮಯಕ್ಕೆ ಗೊತ್ತು ಮತ್ತು ಅದರ ಬಗ್ಗೆ ನಾವು ಏನಾದ್ರೂ ಒಂದು ಸ್ವಲ್ಪ ಧ್ವನಿ ಐತಿ ಕೆಲಸ ಜನಸಾಮಾನ್ಯರಿಗೆ ಹಿಂಗೆ ತೊಂದರೆ ಆಗತ್ತೆ ಸರ್ ಒಂದು ಸ್ವಲ್ಪ ಮಣ್ಣು ಬಿಡ್ರಿ ಇದನ್ನು ನೋಡಬರಿ ಪರಿಸ್ಥಿತಿ ನಮ್ಮದ ಅಂತಂದ್ರೆ ಅವ್ರನ್ನ ಹಿಂಬಾಲಕರನ್ನು ಬಿಟ್ಟು ಕೆಲಸ ನಮಗೆ ಧಮಕಿ ಹಾಕುವಂಥ ಪರಿಸ್ಥಿತಿ ಮಾಡತ್ತಾರೆ ಮತ್ತು ನಾವು ಅದಕ್ಕೆ ಯಾವುದಕ್ಕೂ ನಾವು ಹೆದರದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ಇಲ್ಲಿಂದ ಧಾರವಾಡ ರೋಡ್ವರೆಗೆ ಪಾದಯಾತ್ರೆಯನ್ನು ಇಟ್ಕೊಂಡು ಕೆಲಸ ಧಾರವಾಡ ರೋಡ್ನ ಬಂದ್ ಮಾಡೋ ಮೂಲಕ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಕೇಳಬೇಕಾಗೈತಿ ಅದು ನಮ್ಮ ಹಕ್ಕನ್ನು ಕೇಳಕ್ಕೆ ಹೋದ್ರೂ ಸಮಕ್ಕೆ ನಮಗೆ ಧಮಕಿ ಹಾಕುವಂಥ ಪರಿಸ್ಥಿತಿ ಮಾಡತ್ತಾರೆ ಇಲ್ಲಿ ವಾರ್ಡ್ ಮೆಂಬರ್ ಆದಂಥ ಕುತುಬುದ್ದೀನ್ ಮುಲ್ಲಾ ಅವರು ಮತ್ತು ಶಾಸಕರಾದಂಥ ಶ್ರೀಯುತ ಮಹಂತೇಶ್ ಕೌಜಲ್ಗಿ ಅವರು ನಮಗೆ ಹಿಂಬಾಲಕರನ್ನು ಬಿಟ್ಟು ಧಮಕಿ ಹಾಕುವ ಪರಿಸ್ಥಿತಿಯನ್ನು ಮಾಡತ್ತಾಯಿದ್ದಾರೆ ಮತ್ತು ಅದೇ ರೀತಿ ಮೂಲಭೂತ ಸೌಕರ್ಯಗಳಾದ ಕುಡಿ ನೀರಿನ ಸಲುವಾಗಿ 10 ದಿನಕ್ಕೊಮ್ಮೆ ಕುಡಿ ನೀರನ್ನು ಬಿಡುವಂಥ ಪರಿಸ್ಥಿತಿ ಮಾಡಿದ್ದಾರೆ ಇಲ್ಲಿ ನಮ್ಮ ಏರಿಯಾಕ್ಕೆ ಶ್ರೀ ನಗರದಲ್ಲಿ ಇಲ್ಲಿ ಮೆಂಬರ್ ಆದಂಥ ಇಲ್ಲಿ ಎಲೆಕ್ಷನ್ಗೆ 5 ವರ್ಷಕ್ಕೊಮ್ಮೆ ಇಲ್ಲೇ ಬರ್ತಾರೆ ಅವರು ಒಬ್ಬರು ಕೂಡ ಇಲ್ಲೇ ಬರಕ್ಕೆ ತಯಾರಿಲ್ಲ ಎಲೆಕ್ಷನ್ ಬಂತ ಮೇಲೆ ಬರ್ತಾರೆ ಎಲೆಕ್ಷನ್ ಆರಿಸಿ ಬಂದ್ರೆ ಬಂದದನ್ನ ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ ನಮ್ಮ ಮೆಂಬರು ಬರೋದಿಲ್ಲ ಮುಲ್ಲಾ ಸಾಹೇಬರು ಬರೋದಿಲ್ಲ ಎಮ್ ಎಲ್ ಎ ಸಾಹೇಬರಂತೂ ಒಂದು ಸಲ ಬಂದಿಲ್ಲ ಏನು ಮುಲ್ಲಾ ನಮ್ಮ ಎಮ್ ಎಲ್ ಎ ಮಾತೇಶ್ ಸಾಹೇಬರಿಗೆ ನಾ ಹೇಳೋದು ಏನಂದ್ರು ಈ ಮುಲ್ಲಾ ಅವ ನಮ್ಮನೆ ಇವರು ಏನು ಹೇಳಿದ್ರು ಅಂದ್ರೆ ಇವ್ರು ನಮ್ಮ ಮಾತೇಶ್ ನಾ ಕೌಜಲಿ ಅವರು ನಾ ಆರಿಸಿ ಬಂದು ಕೂಡಲೇ ಇದನ್ನೆಲ್ಲ ಎಲ್ಲೂ ಒಂದು ಲೀಟು ಎಲ್ಲೂ ಮಣ್ಣು ಕಾಣಬಾರ್ದಂಗೆ ನಿಮ್ಗೆ ಎಲ್ಲ ಕೂಡಿ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು ನಮಗೆ ಅದ್ರ ಪ್ರಕಾರ ನಮ್ಮ ಜನತಾ ಪ್ಲಾಟ್ ಆಶ್ರಯ ನಗರದಾರ ಬಡಾವಣೆಯಲ್ಲಿ ಇವ್ರನ್ನ ಗೆರಿ ಕೊರದ ಇಲೆಕ್ಷನ್ದಾಗ ಹೋಟ್ ಹಾಕಿದ್ದೀವಿ ನಮಗೆ ತ್ರಾಸ ಐತಿ ಇನ್ನೂ ಮಠನ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾತೇಶ್ ಅಣ್ಣ ಕೌಜಲಿ ಅವರು ಇನ್ನೂ ಮಠ ಬಂದಿಲ್ಲ ಇನ್ನೂ ಮಠ ಬಂದು ಬರೋದಿಲ್ಲ ಇನ್ನು 9 ತಿಂಗಳು ಉಳಿದೈತೇನು ಇಲೆಕ್ಷನ್ ಇದು ಇಲ್ಲಿ ನೋಡಿ ಈಗ ರೋಡ್ ಇದು ಆಗ ಒಂದು 2-3 ಮಂದಿ ಬಿದ್ದರು ಕಾಲು ಮುರ್ಕೊಂಡ್ರು ದಿನ ಬೀಳ್ತಾರೆ ಇಲ್ಲಿ ಹೊಟ್ಟಿಲಿ ಇದ್ದಂಥ ಹೆಣ್ಮಕ್ಕಳು ಅಡ್ಡಾಡ್ತಾರೋ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಕೂಡ ಇದು ದುರ್ದೈವ ಅಂತಲೇ ಹೇಳ್ಬೋದು ಕೆಸರು ಗದ್ದೆಯ ರೋಡ್ನಲ್ಲಿ ನೀವು ಹೆಂಗೆ ವಾಸ ಮಾಡ್ತಾ ಇದ್ದೀರಾ ಅಂತ ಸರ್ ನಮ್ಮ ರಾಷ್ಟ್ರಕ್ಕೆ ಎಲ್ಲ ನಗರ ಜನ ಸಾಮಾನ್ಯ ಜನರ ಪರಿಸ್ಥಿತಿನ ಹಾಗೆ ಆಗಿದೆ ಸರ್ ಈಗ ಯಾರು ನಮ್ಮ ಪರಿಸ್ಥಿತಿಗೆ ಯಾರು ಸ್ಪಂದನೆ ಮಾಡವಲ್ರಿ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಈ ಕಡೆ ತಿರುಗಿ ನೋಡ್ತಾ ಇಲ್ರಿ ನಾವೆಲ್ಲ ಬಡವರು ಮುಗ್ದ್ರ ಜನರಿ ಯಾರು ಪ್ರಶ್ನೆ ಮಾಡೋರು ಹಾಕಿಲ್ರಿ ಯಾರು ಸ್ವಲ್ಪ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಹತ್ತಕ್ಕೂ ಪರಿಸ್ಥಿತಿ ಮಾಡ್ತಾ ಇದ್ರೆ ರಾಜಕೀಯ ವ್ಯಕ್ತಿಗಳ್ರಿ ಹಿಂಗೈಕೆ ಸರ್ ನಾವು ಏರಿಯಾದಾಗ ಅಡ್ಡಾಡೋದ್ ಪರಿಸ್ಥಿತಿ ನೀಗ್ರಿ ಮತ್ತೆ ಹೆಣ್ಮಕ್ಳು ವೃದ್ಧರು ಮತ್ತೆ ಡೆಲಿವರಿ ಪೇಷಂಟ್ಸ್ ಗಳ್ರಿ ಅಡ್ಡಾಡೋದ್ ಪರಿಸ್ಥಿತಿ ಕಠಿಣಾಗಿ ಸರ್ ಶಾಸಕರು ಅಷ್ಟು ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದಾರ ನಿಮ್ಮ ಕಾಲೋನಿಯನ್ನ ಹೌದು ಸರ್ ಈ ಸಿಸ್ಟರ್ ಸರ್ 20 ವರ್ಷ ಆದ್ರೆ 20 ವರ್ಷ ಆದ್ರೂ 3 ಪಿರಿಯಡ್ ನಮ್ಮ ಒಬ್ಬರ ಮೆಂಬರ್ ಅವ್ರು ಬಂದಾರ ಸರ್ ಮುನ್ಸಿಪಾಲಿಟಿ ಮೆಂಬರ್ ಅವ್ರಿ ಪುರಸಭೆ ಸದಸ್ಯರು ಅವ್ರ ಸರ್ ಎಲೆಕ್ಷನ್ ಬಂದ್ರಾಗ ಅಷ್ಟೇ ಮುಖ ತೋರಿಸೋದು ಸರ್ ಇಲ್ಲಿ ನಮ್ಮ ಹಿರಿಯಕ್ರೆ ಅಲ್ಲಿ ಮುಖನದಿಲ್ಲ ಸರ್ ಅವ್ರದ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಶಾಸಕರು ಅದ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಏನಾರ ಕೇಳಿದ್ರೆ ಉಡಾಪ ಉತ್ತರ ಕೊಡ್ತಾರ್ರಿ ಅದ್ರಾಗ ಹಾಕಿಲ್ರಿ ಇದ್ರಾಗ ಹಾಕಿಲ್ರಿ ಅಂತ 20 ವರ್ಷ ಆದ ಸರ್ ಇದೆ 20 ವರ್ಷದಿಂದ ಇದೇ ಉತ್ತರ ಕೊಡ್ತಾರೆ ಎಸಿ ಕಾರಲ್ಲಿ ಎಸಿ ಮನೆಯಲ್ಲಿ ಎಸಿ ಆಫೀಸ್ ಅಲ್ಲಿ ಓಡಾಡೋದಕ್ಕೆ ರೊಕ್ಕ ಐತಂತ ಅವರತ್ರ ಏನ್ ಸರ್ ಎಸಿ ಕಾರಲ್ಲಿ ಓಡಾಡೋದಕ್ಕೆ ರೊಕ್ಕ ಐತಂತ ಹಾ ಹೌದು ರೊಕ್ಕ ಐತೆ ಸರ್ ಆದ್ರೆ ಇಲ್ಲಿ ಕೆಲಸ ಮಾಡ್ಬೇಕಂತ ರೊಕ್ಕ ಇಲ್ಲ ಅನ್ನತ್ತಾರ ಸರ್ ಅಲ್ರಿ ನಾ ನೀವು ರಾಪುಗಳ ಮನೆಯಿಂದ ಕೂಡ ಅಂತ ಇಲ್ಲ ಸರ್ ಎಷ್ಟು ಎಷ್ಟು ವರ್ಷದಿಂದ ಹೀಗೆ ಇದೆ ಈ ರಸ್ತೆ 27 ವರ್ಷ ಸರ್ ಈಗ ಅಯ್ಯೋ 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 22 ವರ್ಷ ಸರ್ ಒಂದು ಡಾಂಬರೀಕರಣ ಬೇಡ ನಮ್ಗೆ ಸಿಸಿ ರೋಡ್ ಬೇಡ ನಮಗ್ ಹಂಗ ನುಸ್ತ ಮಣ್ಣು ಬಿಟ್ಟ ಕಲ್ಲು ಬಿಟ್ಟು ಸ್ವಲ್ಪ ಮೆಟ್ಲಿಂಗ್ ಮಾಡಿಕೊಡ್ರ ಸರ್ ಅಡ್ಡಾಡಂಗ್ ಪರಿಸ್ಥಿತಿ ಮಾಡಿಕೊಡ್ರ ಸರ್ ಅಂತಂದ್ರೆ ಅದಕ್ಕೆ ಯಾರಂತ ಇಲ್ಲ ಸರ್ ಅವ್ರ
ಕಾರ್ಪೊರೇಟರ್ ಅಲ್ಲಿ ನಮ್ದು ಇನ್ನ ಮತ್ತೆ ಕೊಳಚೆ ನಿರ್ಮಿತ ನಮ್ದು ಸ್ಲಮ್ ಬೋರ್ಡ್ ಆಗಿದೆ ಸರ್. ಇದು ಸ್ಲಮ್ ಬೋರ್ಡ್ ಅಂದ್ರೆ ಸ್ಪೆಷಲ್ ಫಂಡ್ ಬರ್ತಾವ ಸರ್, ಅದನ್ನ ಬೇರೆ ಏರಿಯಾಕ ಕೊಡ್ತಾರೆ. ನಮ್ಮ ಏರಿಯಾಕ ಮಾತ್ರ ಅನಾಥ ನಗರ ಆಗೈತೆ, ಇದನ್ನ ಕೇಳೋರು ಇಲ್ಲ ಹೇಳೋರು ಇಲ್ಲ ಕೇಳ ಅದನ್ನ ಸಮೇತ ತಂದು ಹಾಕ್ತಾ ಇಲ್ಲ ಸರ್. ಕಾರ್ಪೊರೇಟರ್ ಅಲ್ಲಿ ಕಾರ್ಪೊರೇಟರ್ ಕುತ್ಬೋದಿನ ಮುಲ್ಲಾ ಅಂತ ಹೇಳಿ ಕೇಸ್ರಿ, ಅವ್ರ ಹೆಣ್ಮಗಳ ಅಲ್ರಿ ಈಗ. ಹ್ಮ್ ಮಿಸ್ಸೆಸ್ ರೀ, ಮತ್ತೆ ಅವ್ರು ಯಾರು ಫ್ರೀಡ್ ಆಗಿರ್ತಾರೆ ಸರ್ ಬಂದ್ ಹೋದ್ರೆ? ಅವ್ರ ಮಿಸ್ಸೆಸ್ ರೀಸೆಂಟ್ ಮೆಂಬರ್ ಸರ್ ಈಗಲೇ. ಕಾಲೋನಿ ಜನತೆ ಒಂದು ಈ ಒಂದು ವ್ಯವಸ್ಥೆ ಪದ್ಧತಿ ಎದ್ದೋಗಿದೆ, ಹಂಗಾದ್ರೆ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಒಟ್ಟ ಜೀವನ ಮಾಡಕ್ ಆಗ್ತಾ ಇಲ್ಲ ಸರ್. ಮನೆ ಬಿಟ್ಟು ಹೊರಗೆ ಬಂದ್ರೆ ಯಾಕಾರ ಬೆಳಕಾಗತ್ತ, ಯಾಕಾರ ಹೊರಗೆ ಹೋಗ್ಬೇಕು ಪರಿಸ್ಥಿತಿ ಅನ್ನೋದು ಇಂತ ಪರಿಸ್ಥಿತಿ ಈ ಲೆವೆಲ್ ಬಂದ್ರೆ ಸರ್ ನಮ್ಮದಲ್ಲಿ. ನೀವ್ ಶಾಸಕರನ್ನೇನ ಕೇಳಿದ್ವಾ ರೋಡ್ ಮಾಡ್ಕೊಡಿ ಸರ್ ಅಂತ? ಶಾಸಕರು ಇಲೆಕ್ಷನ್ ದಾಗ ಒಮ್ಮೆ ಬರ್ತಾರ ಸರ್, ಬಂದ ಕೇಸ್ ಅವಾಗ ನೀರೇ ಇದ್ರ ನಾ ಮಾಡಿ ಕೊಡ್ತಾನಪ್ಪ, ಮುಂದಿನ ದಿನಮಾನ ಎಲ್ಲಾ ಸರಿ ಮಾಡ್ತಾನಪ್ಪ ಅಂತ ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಾರ್ರಿ. ಇದನ್ನ ಹೇಳ್ಬೇಕಾರ್ರಿ ಉತ್ತರಾರಿ. ಟಿವಿಯಿಂದಲೂ ಕೂಡ ದೂರವಾಣಿ ಸಂಪರ್ಕಕ್ಕೆ ಪ್ರಯತ್ನ ಪಡ್ತೀವಿ ಶಾಸಕರಿಗೆ. ಖಂಡಿತವಾಗ್ಲೂ ಈ ಸುದ್ದಿಯನ್ನ ಬಿಡೋದ್ ಬೇಡ, ಈ ಒಂದು ಸಮಸ್ಯೆ ಬಗೆಹರಿಯುವವರೆಗೂ ನಿಮ್ ಜೊತೆ ನಾವ್ ಇರ್ತೀವಿ. ಧನ್ಯವಾದ. ಗಮನಿಸ್ತಾ ಇದ್ದೀವಿ ಅವರ ಮಾತುಗಳನ್ನ. 22 ವರ್ಷಗಳಿಂದಲೂ ಕೂಡ ಈ ರಸ್ತೆ ಇದೇ ತರ ಇದೆ ಅಂದ್ರೆ ಯಾರ ಕೈಲಿ ಜೀವನ ಮಾಡೋದಕ್ಕಾಗುತ್ತೆ? ನಿಮ್ಮ ಕೈಲಿ ಒಂದೇ ಒಂದು ಗಂಟೆ ಟೈಮ್ ಅಲ್ಲಿ ಇರಕ್ಕಾಗಲ್ಲ. ಒಂದೇ ಒಂದು ಗಂಟೆ ಟೈಮು ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ ಒಂದೇ ಒಂದು ಗಂಟೆ ಟೈಮ್ ಇದ್ಬಿಟ್ರೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಗಂಟೆ ಟೈಮ್ ಬಂದ್ಬಿಟ್ಟು ರೋಡ್ನಲ್ಲಿ ಇರಿ, ನೀವು ಅಲ್ಲಿ ಜೀವನ ಮಾಡಿ ನೋಡೋಣ. ದುಡ್ಡಿಲ್ಲ, ಎಲ್ಲದಕ್ಕೂ ದುಡ್ಡಿರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಹೋಗ್ಬೇಕು ಅನ್ನೋದಕ್ಕೆ ದುಡ್ಡಿರುತ್ತೆ. ಅದಕ್ಕೆಲ್ಲ ನಿಮಗೆ ಯಾವುದೇ ರೀತಿಯಾದಂಥ ಅಡತಡೆಗಳು ಬರುವುದಿಲ್ಲ. ಕಾಲೋನಿ ಜನ ನಿಜಕ್ಕೂ ಬೇಸತ್ತಿದ್ದಾರೆ ನಿಮ್ಮ ಆಡಳಿತದಿಂದ. ಇಂಥ ರಸ್ತೆನ ನೀವು ಇದು ಮಾತ್ರ ನೋಡೋದಕ್ಕೆ ಸಾಧ್ಯ? ಎಲ್ಲ ನೀವು ರಸ್ತೆಗಳ ಹಳ್ಳಿಗಳಲ್ಲಿ ಇಂಥ ರಸ್ತೆಗಳನ್ನು ನೋಡ್ಬೋದಷ್ಟೇ, ಅದು ಬಿಟ್ಟರೆ ಕಾಲೋನಿ ಅದು ನಗರದಲ್ಲಿ ಈ ರೀತಿ ರಸ್ತೆ ನೋಡ್ತೀರಾ ಅಂದರೆ ಬೈಲವಂಗಲ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಜನಗಳು ನೋಡ್ತಾ ಇದ್ದೀರಾ ಇವಾಗ ನೀವು? ಮಳೆ ಬಂದರೆ ವ್ಯವಸ್ಥೆ ನೋಡಿ, ಮಳೆ ಬರೋದಕ್ಕಿಂತ ಮಳೆ ಅನ್ನೋದೇ ಒಂದು ಕಾರಣ ಅಲ್ಲ, ರಸ್ತೆನೇ ಸರಿ ಇಲ್ಲ. ಎಂತಹ ಮುಖ್ಯವಾದ ರಸ್ತೆ ನಿಮಗೆ ಗೊತ್ತಾಗ್ತಾ ಇದೆ, ಅದೆಂತಹ ಒಂದು ಸಂಪರ್ಕ ಕಲ್ಪಿಸುವಾದಂಥ ರಸ್ತೆ, ಎಷ್ಟು ದೊಡ್ಡದಾಗಿದೆ ಆ ರಸ್ತೆ ಅನ್ನುವಂಥದ್ದು ಯಾವುದೋ ಒಂದು ಚಿಕ್ಕ ಪುಟ್ಟ ಬೀದಿಲಿ ತೋರಿಸ್ತಾ ಇಲ್ಲ, ಯಾವುದೋ ಒಂದು ಒಂದು ಗಲ್ಲಿಯಲ್ಲಿ ತೋರಿಸ್ತಾ ಇಲ್ಲ, ಮುಖ್ಯ ರಸ್ತೆ ಅದು. ಹಣೆ ಬರಹಕ್ಕೆ ನಿಮ್ಮನ್ನೆಲ್ಲ ವೋಟ್ ಹಾಕಿ ಗೆಲ್ಲಿಸಿ ಇಂಥ ಈ ರೀತಿಯಾದಂಥ ಒಂದು ಪ್ರಯೋಜನ ಪಡ್ಕೋಬೇಕು ಅಂದರೆ ಜನಗಳು ಪುಣ್ಯ ಮಾಡಿರಬೇಕು ಮಾನ್ಯ ಶಾಸಕರೇ. ಎಸ್, ನಮ್ಮ ಜೊತೆ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಂತಹ JDS ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಮಾಡ್ಲಿಗೆ ಅವರಿದ್ದಾರೆ. ಸರ್, ನಿಜಕ್ಕೂ ಇದು ದುರ್ದೈವ ಅಲ್ವಾ? ಏನ್ ಮಾಡೋದು ಸರ್, ನಾವು ಎಲ್ಲರ ಪಾಪ ಅವ್ರ ಕಷ್ಟ ನೋಡಿಗಿಡಿದ್ರೆ ಹ್ಮ್ ಯಾವ ಒಬ್ಬ ಮನುಷ್ಯನಿಗೂ ಬರಬಾರ್ದನ್ನಂತ ಪರಿಸ್ಥಿತಿ ಸರ್. ಏನ್ ಸರ್, ಅಲ್ಲೊಂದು 88 ವರ್ಷದ ಒಬ್ಬ ಅಜ್ಜಿಬಿ ಶುಗರು ಮತ್ತು BP ಇದೆ. ಇವತ್ತಿನವರೆಗೆ ಅವ್ರಿಗೆ ಹೊರಗ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹೊರಗ್ ಬಂದ್ರೆ ಜಾರಿ ಬಿದ್ರೆ ಅವ್ರು ಕರ್ಕೊಂಡು ಹೋಗಕ್ ಯಾರು ಮಕ್ಕಳಿಲ್ಲ. ಪಾಪ ಅವ್ರಿಗೆ ಅಲ್ಲಿ ಆ ರಾಡಿಯಾಗ ದಾಟಬೇಕಾದ್ರೆ ನಾನೇ ಹೋದ್ರೆ ಚಪ್ಪಲ್ ಕಳೆದು ಚಪ್ಪಲ್ ಹೊರಗಡೆ ಇಟ್ಟು ನಡ್ಕೊಂತ ಹೋಗ್ಬೇಕ್ರಿ. ಬರಗಾಲ ಹೋಗ್ಬೇಕು, ಚಪ್ಪಲ್ ಹಾಕೊಂಡು ನಡಿಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಅಂತ ಕೆಟ್ಟ ಪರಿಸ್ಥಿತಿ. ಶಾಸಕರು ಏನಂತಾರೆ? ಶಾಸಕರ ಮನೆ ಮುಂದೆ ಇವತ್ತು ಧರಣಿ ಅಂತ ಹೇಳಿದ್ದೀವ್ರಿ. ಆ ಕಾರಣಕ್ಕಾಗಿ ಇವತ್ತು ಬಂದು ನಿನ್ ರಾತ್ರಿ ಪೂಜೆ ಮಾಡಿ ಹೋಗಿದ್ದಾರೆ. ₹10 ಲಕ್ಷ ಕೆಲಸ ಅದು ಅವ್ ಬಿಲೋ 2 ಲಕ್ಷ ಹೋಗಿದ್ದಾನ್ರಿ ಟೆಂಡರ್ದಾಗ. ಇನ್ ಎಷ್ಟಾಯ್ತು? 8 ಲಕ್ಷ ಆಯ್ತು. ಇನ್ ಅದರಲ್ಲಿ GST ಅದು ಇದು ಒಂದು ಅದೊಂದು 1.5 ಲಕ್ಷ ಹೋಗ್ತದೆ. ಇನ್ 6 ಲಕ್ಷದಾಗ ಅಲ್ಲಿ ಏನ್ ಕೆಲಸ? ಅದು 150 ಮೀಟರ್ ಕಾಂಕ್ರೀಟ್ ಮಾಡ್ತಾರಂತ್ರಿ. ಯಾವ ಮೂಲೆ ಸಾಕಾಗಲ್ಲ ಅದು. 100 ಅಲ್ಲಿ ಮಿನಿಮಮ್ ಇರುವುದನ್ನೇ 1.5 ಕಿಲೋಮೀಟರ್ ಇದೆ ಸರ್. 3.5 ಕಿಲೋಮೀಟರ್ ದಲ್ಲಿ 150 ಮೀಟರ್
ಕಾಂಕ್ರೀಟ್ ರಸ್ತೆ ಮಾಡ್ತಾರ ಅಂತ ಹೇಳಿ ಏನದ ಅವರ ಪಾಪ ದುರ್ದೈವ, ಜನರ ದುರ್ದೈವ ಊಟ ಹಾಕಿದ್ದಕ್ಕೆ. ಅಲ್ಲ ಈಗ 22 ವರ್ಷದಿಂದ ಅಲ್ಲಿ ಹೇಳ್ತಾ ಇದ್ರು ಸ್ಥಳೀಯರು, 22 ವರ್ಷದಿಂದ ಕೂಡ ಇದೇ ತರ ಇದೆ ಸರ್ ಅಂತ. ಹಂಗೆ ಇದೆಯಾ ಅದು ರಸ್ತೆ ಅಂತ? ಅದು ಪರಿಸ್ಥಿತಿ ಹೆಂಗಂದ್ರೆ ಅಲ್ಲಿ ಒಂದು 3,000 ಜನ ವಾಸ ಮಾಡ್ತಾರ ಸರ್. ಹ್ಮ್ ಮಾಡ್ತಾರ. ಅದು ಹಿಂದೂ, ಅದು ಆಗ್ಬೇಕಾದ್ರೂ ಎಕ್ಸ್ಟೆನ್ಷನ್ ಏರಿಯಾ, ಅಷ್ಟೆಲ್ಲ ಮನೆಗಳು ಇವೆಲ್ಲ ಆಗ್ಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಆದದ್ದು. ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಇದ್ರು ಆ ಸಮಯದಲ್ಲಿ. ಜನತಾ ಪ್ಲಾಟ್ ಅಂತ ಕೊಟ್ಟು ಆ ಏರಿಯಾನ್ ಕೊಟ್ಟು ಎಲ್ಲ ಮನೆ ಕಟ್ಟಿಕೊಟ್ರು. ಅವತ್ತಿನಿಂದ ಇವತ್ತಿನವರೆಗೂ ಸಾಕಷ್ಟು ಜನ MLAಗಳು ಹೋಗುದು, ಎಲೆಕ್ಷನ್ ನಲ್ಲಿ ಭರವಸೆ ಕೊಡುದು, ಓಡಿ ಹೋಗ್ಬಿಡುದು. ಇಂತ ಪರಿಸ್ಥಿತಿಗೆ ನಿನ್ನೆನೂ ಹೋಗಿದ್ದೆ, ಇವತ್ತು ಬೆಳಗ್ಗೆನೂ ಹೋಗಿದ್ದೆ ನಾನು. ಈಗಾಗ್ಲೇ ಪೂಜೆ ಮಾಡಿದಾರ ಕಾಮಗಾರಿಗೆ? ಅದೇ ಏಜಲ್ ಸರ್ 10 ಲಕ್ಷ ರೂಪಾಯಿ ವರ್ಕ್ ಪೂಜೆ ಮಾಡಿದ್ದಾರೆ. 10 ಲಕ್ಷದಲ್ಲಿ ಅವ್ ಬಿಲೋ 20% ಬಿಲೋ ಹೋಗಿದಾನ್ರಿ. ಅಂದ್ರೆ 2 ಲಕ್ಷ ಹೋಯ್ತು, 2 ಲಕ್ಷವರೆಗೆ 8 ಲಕ್ಷ ಹೋಯ್ತು. ಇನ್ GST ರಾಯಲಿಟಿ ಎಲ್ಲ ಹೋದ್ರೆ ಅದು 20% ಹೋಗ್ತದೆ. ತಾತ್ಕಾಲಿಕ ವ್ಯವಸ್ಥೆ ಏನಾದ್ರು ಆಗ್ಬೋದಾ? ನಾವ್ ಹೇಳ್ಬಿಟ್ಟಿದ ಮಾಡ್ಲಿಲ್ಲ, ಮುಂದಿನ 10 ದಿನ ಗಡು ಕೊಟ್ಟಿದ್ದೇವ್ರಿ. ಇಲ್ಲ ಶಾಸಕರ ಮನೆ ಮುಂದೆ ಅವ್ರ ಜನರ ಇಚ್ಛೆ ಅಂತೆ. ನಾವು ಅಲ್ಲಿ ಧರಣಿ ಮಾಡುವಂತ ಸಮಯ ಬರ್ತದೆ. ಓಕೆ ಓಕೆ, ಧನ್ಯವಾದ. ಮತ್ತೆ ಅವರು BJP ಅವರು ಅವ್ರು ಹೋಗ್ತಾರ, ನಾವು ಮಾಡಿಸ್ಕೊಡ. ನಾವು ಈಗ MLAದವರು ಮಾಡಿಲ್ಲ ಅಂತೆ. ಇವರಿಬ್ರು MLA ಇದ್ದವ್ರಲ್ರಿ, ವಿಶ್ವನಾಥ್ ಪಾಟೀಲ್ ಅವರು MLA ಇದ್ದವ್ರು, ಜಗದೀಶ್ ಮೆಟಗೌಡ ಅವರು MLA ಇದ್ದವ್ರು. ಈಗ ಹೋಗಿ ಕಾಂಗ್ರೆಸ್ MLA ಮೇಲೆ ಅವ್ರು ಹೇಳಿದ್ರೆ ಇವ್ರು ಇದ್ದಾಗ ಏನ್ ಮಾಡಿದ್ರೆ ಅಂತ ಜನ ಕೇಳ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಯಾವ್ದೇ ಕಾರಣಕ್ಕೂ ರೀ ಆ ಹೋರಾಟ, ಆ ಪಾಪ ಬಡ ಕುಟುಂಬಗಳ ಹೋರಾಟ ಐತೆ ಅದು. ಅಲ್ಲಿ ರಸ್ತೆ ಮತ್ತು ನೀರು ಮತ್ತು ಅದು ಏನೋ ಗಟಾರಗಳನ್ನು ಮಾಡೋ ತನಕ ನಮ್ಮ ಹೋರಾಟ ಸಂಪೂರ್ಣವಾಗಿ ಅಲ್ಲೇ ಇರ್ತದೆ. ಸದಾ ಅಮೋಕ್ ಟಿವಿ ಇರುತ್ತೆ. ಧನ್ಯವಾದ. ಗಮನಿಸ್ತಾ ಇದ್ರಿ ನೀವು, ಶಂಕರ್ ಅವರು ಮಾತನಾಡ್ತಾ ಇದ್ರು, ಧರಣಿ ಮಾಡಬೇಕಾದಂತ ಅನಿವಾರ್ಯ ಬಂದಿದೆ ಈಗ. ಅದು ಮೂಲಭೂತ ಸೌಕರ್ಯ, ಕುಡಿಯೋ ನೀರಿಗೆ, ರಸ್ತೆಗೆ. ಹೋರಾಟ ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು, ನಿಮ್ಮ ಆತ್ಮಸಾಕ್ಷಿಗಳನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯ ಈಗ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಇರುವಂಥದ್ದು. ₹10 ಲಕ್ಷ ಹಾಕಿದಾರಂತೆ ರಸ್ತೆ ಸರಿ ಮಾಡೋದಕ್ಕೆ. 10 ಲಕ್ಷ ರೂಪಾಯಿಂದ ನೀವು ಏನೆಲ್ಲ ಮಾಡ್ಬೋದು ಅನ್ನುವಂತ ಒಂದು ಕಾಮನ್ ಸೆನ್ಸ್ ಇದೆಯಾ ಅನ್ನುವಂಥದ್ದು ನಿಮಗೆ ಈಗ ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಶಂಕರ್ ಅವರು ಅದೇ ಪ್ರಶ್ನೆ ಮಾಡ್ತಾ ಇದ್ರು, 10 ಲಕ್ಷ ರೂಪಾಯಿದಲ್ಲಿ ಯಾರ್ಯಾರಿಗೆ ಏನೇನು ಪರ್ಸೆಂಟೇಜ್ ಹೋಗ್ಬೇಕು ಎಲ್ಲ ಕಳೆದ್ರೆ 6 ಲಕ್ಷ ರೂಪಾಯಿ ಹಾಕ್ಬೋದು. 6 ಲಕ್ಷ ರೂಪಾಯಿಂದ ನೀವು ರಸ್ತೆ ಅಭಿವೃದ್ಧಿ ಮಾಡುವಂಥದ್ದು ಎಷ್ಟು ಸರಿ? ಎಸ್, ನಮ್ಮ ಜೊತೆ ಸ್ವತಃ ಶಾಸಕರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್ ಅವರು ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಗಾಗ್ಲೇ ಗೊತ್ತಿರುವಂತ ವಿಚಾರ, ಬಸವೇಶ್ವರ ಕಾಲೋನಿಯಲ್ಲಿ ಯಾವ ರೀತಿಯಾದಂತ ಸ್ಥಿತಿ ಇದೆ ಅಂತ. ನೀವು ಕೂಡ ಹೋಗಿ ಭೇಟಿ ಕೊಟ್ಟು ಅಲ್ಲಿನ ಒಂದು ಪೂಜೆಯನ್ನ ನೆರವೇರಿಸಿದ್ದೀರಾ ಅಂತ ಒಂದು ಸುದ್ದಿ ಬಂತು. ಇಲ್ಲ ಇಲ್ಲ ನೋಡಿ, ಆ ಬಸವೇಶ್ವರ ಕಾಲೋನಿ ನಾನೇ ಶಾಸಕನಿದ್ದಂತ ಸಂದರ್ಭದಲ್ಲಿ 1,000 ಮನೆ ಬಡವರಿಗೆ ಕೊಟ್ಟದ್ದು. ಆಮನಂತ ಅಲ್ಲಿ ಪೂರ್ತಿ KAB ಇದಾಗ್ಲಿ, ಈಗ 24x ವಾಟರ್ ಸಪ್ಲೈ ಇದ್ದು ಎಲ್ಲ ನಾನಾ ಕೆಲಸನ ಮಾಡಿಸಿದೀನಿ ಅಲ್ಲಿ. ಪ್ರತಿಯೊಬ್ಬರಿಗೆ ಮನೆ ಮನೆಗೆ ನೀರನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನ ಈಗ ಮಾಡ್ತಾ ಇದ್ದೀನಿ. ಈ 24x7 ವರ್ಕ್ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಹಟ್ಟಿದ್ದಾರೆ, ಅದ್ರ ಸಲುವಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಆಮೇಲೆ ಈ ಆಲ್ರೆಡಿ ನಮ್ಮ ಇದ್ರ 1 ಕೋಟಿ 60 ಲಕ್ಷ ರೂಪಾಯಿ ಮಂಜೂರನ್ನು ತಗೊಂಡಿದ್ದೀನಿ. ಈ ರೈನಿ ಸೀಸನ್ ಒಂದ್ ಸ್ವಲ್ಪ ಕಮ್ಮಿ ಆದ ಕೂಡಲೇ ನಾವು ವರ್ಕ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಟೆಂಡರ್ ಆಗ್ತಾ ಇದಾವ ಈಗ, ಟೆಂಡರ್ ಆದ ಕೂಡಲೇ ಅಷ್ಟು ಹಂತ ಹಂತವಾಗಿ ಆ ಕೆಲಸವನ್ನು ಮಾಡಿಸಿಕೊಡ್ತೀವಿ. ಸರ್, ಈಗ ನೀವು ಮಾಡ್ತಾ ಇರುವಂತ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಗೆ ಕೂಡ ಒಂದು ಸಮಾಧಾನ ಇದೆ, ಸಂತೋಷ ಇದೆ. ನನಗೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಸರ್, ಅತಿ ಶೀಘ್ರದಲ್ಲಿ. ನೀವು ಅಲ್ಲಲ್ಲ ತಾತ್ಕಾಲಿಕವಾಗಿ ಅಂತಂದ್ರೆ ಇದಕ್ಕೆ ಹೆಸರು ಗದ್ದೆ ಆಗಿದೆ ರೋಡ್, ಓಡಾಡೋದಕ್ಕೂ ಕೂಡ ಮಕ್ಳು ಕೈಲಾಗ್ತಾ ಇಲ್ಲ, ರುದ್ರಿದ್ದಾರೆ. ತಾತ್ಕಾಲಿಕವಾಗಿ ನಾವು ಏನ್ ಮಾಡ್ಬೇಕು ಹೇಳಿ ಸರ್. ಈಗ ಅಲ್ಲಿ ಯಾವ ರೀತಿ ಈಗ ರೋಡ್ ಮಾಡೋದಕ್ಕೆ, ನೀವು ರಸ್ತೆ ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಫಂಡ್ ಅನ್ನ ಹಾಕಿದೀರಾ? ಅದರಲ್ಲೇ ಕೂಡ ಕೆಸರು ಗದ್ದೆಯಲ್ಲಿರುವಂತವಕ್ಕೆ ಮಣ್ಣನ್ನ ಹಾಕಿ ಏನಾದ್ರೂ ಜಲ್ಲಿಯನ್ನ ಹಾಕಿ ರೆಡಿ ಮಾಡ್ಕೊಡೋದಕ್ಕೆ ಆಗುತ್ತಾ ಅಂತ ಈಗ ಅಲ್ಲಿ ಓಡಾಡೋದಕ್ಕೂ ಕೂಡ ಪರಿಸ್ಥಿತಿ ಇಲ್ಲ. ಮಣ್ಣು ಬಿಡಿಸಿದಕ್ಕೆ ಅಷ್ಟು ರೆಡಿ ಆಗ್ತಾ ಇದೆ.
ಮಣ್ಣು ಬಿಟ್ಟಿದ್ದಕ್ಕನೆ ಮಳೆ ಆದ ಕೂಡಲೆ ರಾಡಿ ಆಗಿದೆ. ನಾವು ಮಣ್ಣು ಬಿಡ್ಲಿಕ್ಕಂತಂದ್ರೆ ರಾಡಿನ ಆಗ್ತಿರ್ಕಿಲ್ಲ ಅದು. ಅಲ್ಲ ಈಗ ಈಗ ಪರಿಸ್ಥಿತಿ ಅಲ್ಲಿ ಇನ್ನೊಂದು 4 ಮಂತ್ಸ್ ನಲ್ಲಿ ಕಂಪ್ಲೀಟ್ ರಸ್ತಾನ ಕಂಪ್ಲೀಟ್ ಮಾಡಿ ಮುಗಿಸಿರ್ತೀನಿ. ಹಾಗಾದ್ರೆ ಆಚೆ ಕಡೆ ಜನಗಳು ಬರಕ್ ಆಗ್ತಾ ಇಲ್ವಲ್ಲ ಸರ್, ಸಾರ್ವಜನಿಕರು ಅದೇ ದೂರು. ಅಲ್ಲಲ್ಲ, ಎಮ್ ಎಲ್ ಎ ಆದ ನಂತರ 1 ಕೋಟಿ ರೂಪಾಯಿ ಕೊಡ್ಸಿದೀನಿ ಈಗ ಅಲ್ಲಿ ಕಾಂಕ್ರೀಟ್ ರೋಡ್ ಏನಾಗಿದವಲ್ಲ, ಈಗ ನಾನು ಆದ್ಮೇಲೆ ಈಗ 3 ವರ್ಷದಲ್ಲಿ ಮಾಡಿದೀನಿ. ಒಮ್ಮೆ ಎಲ್ಲ ಅನಕ ಮಾಡಕ್ಕಾಗಿಲ್ಲ. ಹಂತ ಹಂತವಾಗಿ ನಾವು ಸರ್ಕಾರ ಮನವಿ ಮಾಡ್ಕೊಂಡಿರ್ತೀವಿ, ಸರ್ಕಾರದವ್ರು ಹೆಂಗ ಹಣಕಾಸಿನ ನೆರವು ಕೊಡ್ತಾರ ಅದ್ರ ಮ್ಯಾಗ ಮಾಡಕ್ಕಾಗುತ್ತಲ್ಲ ಸರ್. ಈಗ ಅಲ್ಲಿ ಶಾಸಕರು ಲಾಸ್ಟ್ ನೋಡ್ರಿ, ನಮ್ ಬೈಲಹೊಂಗಲ ಪುರಸಭೆಗೆ ಸರ್ಕಾರದಿಂದ ಏನ್ ದುಡ್ಡು ಬರಬೇಕು ಆದ ಸಹಿತ ಬಂದಿಲ್ಲ. ಈಗ ಲಾಸ್ಟ್ 3 ಇಯರ್ಸ್ ಇಂದ ಕೋವಿಡ್, ಆ ನಂತರ ಇದು ಫ್ಲಡ್, ಹೀಗಾಗಿ ಈ ವರ್ಷನು ಹೋದ ವರ್ಷ ಕಂಟಿನ್ಯೂಸ್ ಆಗಿ 3 ವರ್ಷ ಹೆಚ್ಚಿಗೆ ಮಳೆ ಆಗಿದೆ. ಹೀಗಾಗಿ ಒಂಥರ ತೊಂದರೆ ಆಗಿದೆ. ನಾನು ತೊಂದರೆ ಆಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅದ್ರ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದೀನಿ. ಈಗ ಖಂಡಿತ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. 1 ಕೋಟಿ ರೂಪಾಯಿ ಅಷ್ಟು ಕಾಂಕ್ರೀಟ್ ರೋಡ್ ಅದೇ ಅದೇ ಬಸವೇಶ್ವರ ಆಶ್ರಯ ಕಾಲೋನಿ ಒಳಗ ಮಾಡ್ತಿದ್ದೀನಿ. ಈಗ ಅಲ್ಲಿ ಸ್ಥಳೀಯರು ಸರ್ ಒಂದು ನಿಮಿಷ, ನಾವು ಮಾಡಿಸ್ತಿರ್ತೀವಿ ಮಾಡಿಸ್ತೀನಿ ಸರ್. ಈಗ ಒಂದು ನಿಮಿಷ, ಅಲ್ಲಿ ಸ್ಥಳೀಯರು ಒಂದು ಆರೋಪ 22 ವರ್ಷದಿಂದಲೂ ಕೂಡ ಇದೇ ತರ ಇದೆ ಅಂತ ಹಿಂದಿನ ಶಾಸಕರಿಗೂ ಯಾರಿಗೂ ಗಮನಕ್ಕೆ ಬಂದಿಲ್ಲವಾ ಇದು ಅಂತ? ನನಗ ಇನ್ನೊಬ್ಬರ ಬಗ್ಗೆ ನಾನು ಪ್ರಶ್ನೆ ಕೇಳ್ಬೇಡ್ರಿ. ಗೊತ್ತಾಯ್ತಾ, ನನ್ನ ಕರ್ತವ್ಯ ನಾನು ನಾ ಮಾಡಿಸ್ಬೇಕು. ಈಗ 24x7 ಅಲ್ಲಿ ನೀರ್ ಕುಡಿಸಿದೀನಿ, ಕೊಳಸೋದೆಲ್ಲ ಪೈಪ್ ಲೈನ್ ಹಾಕ್ಸಿದೀನಿ, UGD ಮಾಡಿಸಿದೆ ಅಲ್ಲಿ ಕಂಪ್ಲೀಟ್. ಈಗ ಆನಂತರ ಇದನ್ ಮಾಡಿಸಿದೀನಿ, ನಾನು ಇದ್ದಂತ ಸಂದರ್ಭದಲ್ಲಿ ಅಷ್ಟು ಮನೆಗಳನ್ನು ಅಲಾಟ್ಮೆಂಟ್ ಮಾಡಿಸಿದ್ದೀನಿ. ಸರ್, ಈಗ ಅಲ್ಲಿ ವಯೋರುದ್ರು ಒಬ್ರು ಇದಾರೆ 88 ವರ್ಷದವ್ರು, ಈಗ ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲಿ ಆಚೆ ಕಡೆ ಬಂದ್ರೆ ನಾನು ಜಾರ್ ಬೀಳ್ತೀನಿ ಅನ್ನೋ ಒಂದು ಕಾರಣದಿಂದ ಒಬ್ರೇ ಅವ್ರಿಗೆ ಮಕ್ಕಳ್ಯಾರು ಇಲ್ಲ, ಅವ್ರಿಗೆ ಆಚೆ ಬರ್ತಿಲ್ಲ ಅಂತ ಅಜ್ಜಿ ಮಾತನಾಡ್ತದೆ ಹೇಳ್ತಾ ಇರುವಂತದ್ದು. ಅಲ್ಲ ಹಂಗೇನಾರು ಇತ್ತಂದ್ರೆ ಹೇಳ್ರಿ, ನಾನು ಡಾಕ್ಟರ್ ನಾನು ಅಲ್ಲೇ ಕಳಿಸ್ಕೊಡ್ತೀನಿ, ಅವ್ರಿಗೆ ಏನಾದ್ರು ಸಮಸ್ಯೆ ಇತ್ತಂತಂದ್ರೆ. ಸರ್, ಈಗ ಅಲ್ಲಿ ಅಲ್ಲಿನ ಒಂದು ರಸ್ತೆಯನ್ನ ಸದ್ಯಕ್ಕೆ ಏನು ಬದಲಾವಣೆ ಮಾಡಕ್ ಆಗಲ್ವಾ ಅಂತ ನಾನು ಕೇಳ್ತಾ ಇರುವಂತದ್ದು. ಮಕ್ಕಳು ಓಡಾಡೋದಕ್ಕೆ ಸಂಬಂಧಪಟ್ಟಂತ ಆಫೀಸರ್ಸ್ ಜೊತೆ ಮಾತಾಡ್ತೀನಿ, ಏನ್ ಮಾಡಕ್ ಸಹಾಯ ಮಾಡಕ್ ಬರುತ್ತೆ ಮಾಡ್ತೀವಿ. ಖಂಡಿತ ಮಾಡಿ ಅಂತ ನಾವು ಕೂಡ ಅಪೇಕ್ಷೆ ಪಡ್ತೀವಿ ಸರ್. ಅಲ್ಲ ಅವಶ್ಯವಾಗಿ ಮಾಡ್ತೀನಿ ಸರ್, ನಮ್ ಕರ್ತವ್ಯ ಅದು. ಇನ್ನೊಬ್ರ ಕಡೆ ಹೇಳಿಸ್ಕೊಳ್ಳೋದಲ್ಲ, ಇಟ್ ಇಸ್ ಅವರ್ ಡ್ಯೂಟಿ. ಎಸ್ ಸರ್, ಇನ್ನೊಬ್ರ ಕೈಲಿ ಹೇಳಿಸ್ಕೊಳ್ಳುವಂತದ ಅಂತ ಅಲ್ಲ, ಈ ರೀತಿಯಾದಂತ ಒಂದು ನೀವು ಕೂಡ ಅದನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಮಾಡ್ತಾ ಇದೀರ, ಸಂತೋಷ. ಬಟ್ ಸುದ್ದಿಯನ್ನ ಸ್ಥಳೀಯರು ಏನಾದ್ರು ಹೇಳುವಂತದ್ನ ನಾವು ತೋರಿಸುವಂತದ್ದು ನಮ್ಮ ಕರ್ತವ್ಯನು ಕೂಡ ಸರ್. ಇಲ್ಲ ಇಲ್ಲ, ತಾ ಮಾಡ್ರಿ, ನೀವು ತೋರಿಸಿದ್ದಕ್ಕೆ ಯಾಕೆ ತೋರಿಸಿದಿರಿ? ತಪ್ಪಂತಲ್ಲ, ತಪ್ಪಲ್ಲ, ಎಲ್ಲಿ ನಮ್ಮ ನ್ಯೂನತೆಗಳು ಇರ್ತಾವ ತೋರಿಸ್ಲೇಬೇಕು. ಈಗ ನಾವು ಸರ್ಕಾರದಿಂದ ಕೆಲಸ ಮಾಡಿಸ್ಬೇಕಂತಂದ್ರೆ ನಮಗೂ ದುಡ್ಡಿನ ಹಣಕಾಸಿನ ನೆರವು ಬರುವುದಿಲ್ಲ. ಹಿಂಗಾಗಿ ಈ ಬರೇ ಬೈಲಹೊಂಗಲ ಸಿಟಿಗೆನೆ ನಾನು ಈ ಕಳೆದ 4 ವರ್ಷದಲ್ಲಿ ಆಮೇಲೆ ಬೇಕಾದ ನಾನು ನಿಮ್ಗೆ ಒಂದ್ ದಿವಸ ಎಲ್ಲ ಲೆಕ್ಕ ಕೊಡ್ತೀನಿ. ಸುಮಾರು 300 ಕೋಟಿ ರೂಪಾಯಿ ಕೆಲಸ ಮಾಡಿಸಿದೀನಿ ಬರೇ ಬರೇ ಬೈಲಹೊಂಗಲ ಸಿಟಿಗೆ ಅಷ್ಟೇ ಕಳೆದ 4 ವರ್ಷದಲ್ಲಿ. ಸರ್, ಈಗ ವೃದ್ಧ ಮಹಿಳೆಯ ಒಂದು ನಂಬರ್ ಕೊಡುವಂತದ್ದು ಕೂಡ ವ್ಯವಸ್ಥೆ ಮಾಡಿಸ್ತೀನಿ ನಾನು ವರದಿಗಾರರಿಗೆ ಹೇಳಿ. ಪ್ರಾಬ್ಲಮ್ ಇತ್ತಂದ್ರೆ ಖಂಡಿತ ಸರ್, ಖಂಡಿತ 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 ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀರಾ ಅಂತ ನಮಗೂ ಗೊತ್ತಿದೆ. ಬಟ್ ಈ ರೀತಿಯಾದಂತ ವ್ಯವಸ್ಥೆಯನ್ನ ಸರಿಪಡಿಸಿ ಸರ್. ಧನ್ಯವಾದ. ಓಕೆ, ಧನ್ಯವಾದ ಸರ್, ಧನ್ಯವಾದ. ಇದಿಷ್ಟು ಅಲ್ಲಿನ ಶಾಸಕರ ಮಾತಾಗಿರುವಂಥದ್ದು. ಈಗ ಬೇಕಾದಂಥ ವ್ಯವಸ್ಥೆ 4 ತಿಂಗಳೊಳಗೆ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಆ ಕಾಲೋನಿಗೆ CC ರಸ್ತೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ಅದಕ್ಕೆ ಫಂಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಲ್ಲಿನ ಜನಗಳು ಓಡಾಡುವಂಥ ಸ್ಥಿತಿ ಮತ್ತೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೂಡ ಅಮೋಘ್ TV ಆಶಯ ಆಗಿರುವಂಥದ್ದು. ನೋಡೋಣ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು, ಶಾಸಕರು ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಸಾಕ್ತಾರೆ ಅನ್ನುವಂಥದ್ದು ಕೂಡ ಅಮೋಘ್ TV ಅವರ ಹಿಂದೆ ಇರುವಂಥದ್ದು.